Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದುವರೆಗೂ ನಿನ್ ಕೈಗೊಂಬೆ ಆಗಿ ನೀನು ಹೇಳ್ದಂಗೆಲ್ಲ ಕೇಳಿದ ಕಥೆ ಮುಗಿತು. ಇನ್ಮೇಲೆ ಇದು ನನ್ನ ಆಟ. ಇವತ್ತಿಂದ ಈ ಕ್ಷಣದಿಂದ ನೀನು ನನ್ನ ಕೈಗೊಂಬೆ ಆಗಬೇಕು. ನಾನ್ ಹೇಳ್ದಂಗ ಕೇಳಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡಬಹುದು ಅಂತ. ಪ್ರಾರ್ಥನಾ ಕೈ ತಪ್ಪ ಹೋಗ್ತಿದ್ದಾಳೆ ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ನನ್ನ ಅಭಿಮಧ್ಯೆ ಬರೋದಕ್ಕೆ ಪ್ರಯತ್ನ ಪಟ್ಟಿಯೋ? ನಮ್ಮಿಬ್ರು ಮಧ್ಯೆ ಯಾರೇ ಬಂದ್ರು ಆ ಮೊಬೈಲ್ಗೆ ಆದ ಗತಿನೇ ಆಗುತ್ತೆ. ಹುಷಾರ್ ಈಗ ನೀನ್ ಹೋಗಿ ಇವಳ ಅಂತರ ಅಲ್ಲ ಪ್ರಾರ್ಥನಾ ಅಂತ ಹೇಳ್ತೀಯಾ? ಯಾರು ನಿನ್ ಮಾತ್ ನಂಬಲ್ಲ, ಹೇಗ್ ಹೇಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಏನ್ ಹೇಳ್ತೀಯಾ? ಆಗಲ್ಲ ಬೇಬಿ, ಆಗಲ್ಲ, ನಿಮ್ ಕೈಯಲ್ಲ ಅದನ್ನ ಹೇಳಕ್ಕಾಗಲ್ಲ. ನಾನು ನಿನ್ನ ಮೀರಿ ಬೆಳೆದಾಯ್ತು, ಈಗ ನನ್ನ ಟೈಮ್, ಟೈಮ್ ನನ್ನ ಕಡೆ ಬಂದಾಯ್ತು. ಅಂಡರ್ಸ್ಟ್ಯಾಂಡ್? ಬೇಬಿ, ನಾನು ಹೊರಗಡೆ ಎಷ್ಟು ಸೌಮ್ಯವಾಗಿದ್ದೀನೋ ಒಳಗಡೆ ಅಷ್ಟೇ ಕ್ರೂರಿ. ನನ್ನ ಕ್ರೌರ್ಯನ ನೋಡ್ಬೇಕು ಅಂತ ಬಯಸೋರ್ ಮಾತ್ರ ನನ್ನ ಜೊತೆ ಆಟ ಕೇಳಿದ್ದಾರೆ. ಆಟ ಮುಗಿಯೋಷ್ಟರಲ್ಲಿ ಅವ್ರ ರಕ್ತ ಕುಡಿತೀನಿ ಹೊರತು ಸೋಲೋ ಮಾತೇ ಇಲ್ಲ. ಅದು ಅದು ಒಂಥರ ಅತ್ತೆನೇನಾ? ಅವ್ರೇನ ಹಾಗೆಲ್ಲ ಮಾತಾಡಿದ್ದು? ಅಲ್ಲ, ನೆನೆಸ್ಕೊಂಡ್ರೇನೆ ಇಷ್ಟು ಭಯ ಆಗ್ತದೆ. ಅವರು ಮನ್ಸಾರೆ ಹಾಗೆ ಮಾತಾಡಿದ್ರ ಅಥವಾ ನಮ್ಮನ್ನ ಹೆದರ್ಸೋದಕ್ಕೆ ಅಂತ ಮಾತಾಡಿದ್ರ ಅಥವಾ ಊರಿರೋದೇ ಈಗ? ಅವ ತೇಜ ಜೊತೆನಲ್ಲೂ ಹೀಗೆ ಮಾಡಿದ್ರು, ರೂಢಾಗಿ ಬಿಹೇವ್ ಮಾಡಿದ್ರು. ಆಸೆ ಪಟ್ಟು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬರಲೇ ಇಲ್ಲ. ಅಂತರ ಅತ್ತೇನೇನ ಹೀಗೆಲ್ಲ ಮಾಡ್ತಿರೋದು? ನನಗೆ ಯಾಕೋ ನಂಬೋದಕ್ಕೆ ಆಗ್ತಿಲ್ವಲ್ಲ. ಏನ್ ಬೋಲಕ್ ಬಳಿ, ಏನ್ ಸಮಾಚಾರ? ನನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದೀನಿ, ಸುಮ್ನೆ ತಮಾಷೆ ಮಾಡಕ್ ಬರ್ಬೇಡಿ. ಹೌದಾ? ನಾವಿಷ್ಟು ಒಳ್ಳೆಯವರಾಗಿರೋದ್ಕೇನೆ ಇನ್ನು ನೀನ್ ಈ ಮನೇಲಿ ರಾಜಾರೋಷವಾಗಿ ಓಡಾಡ್ಕೊಂಡಿರೋದು. ಹ್ಮ್, ಇಲ್ಲ ಅಂದಿದ್ರೆ ಕೊಟ್ಟಿಗೆ ಇಲ್ಲ ಅಂದ್ರು ಕಡ್ಸಿ ಅಲ್ಲಿ ಒಂದು ಹಸು ಕಟ್ಟಿ ದಿನಾಲು ಸೆಗಣಿ ಬಾಚಕ್ ಬಿಡೋರು ಬಾಸ್. ತಿಂದಿದ್ ಹೆಚ್ಚಾಯ್ತಾ? ಏನ್ ನಿಮ್ ಪ್ರಾಬ್ಲಮ್? ಇದೇ ಪ್ರಶ್ನೆನ ನಾನ್ ನಿನ್ನ ಕೇಳ್ಬೇಕು ಅನ್ಕೋತಾ ಇದೀನಿ. ಅಲ್ಲ, ಲೀಲಾ ತೆಗೆ ಏಜೆಂಟ್ ಕೊಟ್ಟಿರೋ ಮೊಬೈಲ್ ನ ಸುಟ್ಟು ಹಾಕಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಕ್ಕ ನನ್ ಮಾತಾಡ್ಬೇಡಿ ಮೇಡಮ್, ನಾನು ಈ ಮನೆಯವನಾಗಿ ಕೇಳ್ತಿದ್ದೀನಿ. ನಿಮ್ಗೆ ಯಾಕೆ ಅವ್ರನ್ನ ಕಂಡ್ರೆ ಊರಿ? ಗಂಡ ಹೆಂಡತಿ ತಾನೆ ಅವರಿಬ್ರು, ಚೆನ್ನಾಗಿರ್ಲಿ. ನಿಮ್ಗೆ ಯಾಕೆ ಅವ್ರ ಖುಷಿನ ಕಂಡ್ರೆ ತಡ್ಕೊಳಕ್ ಆಗ್ತಿಲ್ಲ? ನಾನೇನು ಮಾಡಿಲ್ಲ. ನೀವೇ ಏನೇನೋ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನಾನು ಆ ಮೊಬೈಲ್ ಅನ್ನು ಹುಟ್ಟಿದ್ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಸರ್. ಅದು ಬರೀ ಮೊಬೈಲ್ ಆಗಿರ್ಲಿಲ್ಲ, ಲೀಲಾ ತೆಗೆ ಏಜೆಂಟ್ ಕೊಟ್ಟಿ ದೂಸರು ಅನ್ನೋಷ್ಟು ಜೋಪಾನವಾಗಿ ನೋಡ್ಕೊಂತ ಇದ್ರು. ಆದ್ರೆ ನೀನು ಅವ್ರ ಪ್ರೀತಿಗೆ ಕೊಳ್ಳಿ ಇಟ್ಟಿಯಲ್ಲ, ಆ ದೇವ್ರ ನಿನ್ನ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಈ ಮನೆಯಲ್ಲಿ ಎಲ್ರು ಒಳ್ಳೆಯವರೇ, ಬೆಂಕಿ ಹಚ್ಚಕ್ ಯಾರು ಹೋಗ್ತಾರೆ ಅಂತ ನಾವ್ ಅನ್ಕೋತಿದ್ವಿ, ಆದ್ರೆ ಅದು ನೀವೇ ಅಂತ ಇವಾಗ ಗೊತ್ತಾಯ್ತು. ಅಯ್ಯೋ, ನಾನ್ ಹೇಳೋದನ್ ಕೇಳಿ ಹೇಳೋದಿಲ್ಲ. ಇಲ್ಲ ಸರ್, ಬೆಂಕಿ ಹಚ್ಚೋ ಬುದ್ಧಿ ಇದೆಯಲ್ಲ, ಅದ್ ನಿನ್ನ ಸುಮ್ನೆ ಬಿಡಲ್ಲ. ಒಂದಲ್ಲ ಒಂದಿನ ನಿನ್ನೆ ತಿನ್ಕೊಳತ್ತೆ, ಹುಷಾರು. ಮೇಡಮ್, ನಾನೊಂದ್ ಮಾತು ಹೇಳ್ತೀನಿ,
ಎಲ್ಲಾ ಕಾಲದಲ್ಲಿ ಕೆಲವರನ್ನ ಮರಳು ಮಾಡಬಹುದು ಆದರೆ ಎಲ್ಲಾ ಕಾಲದಲ್ಲಿ ಎಲ್ಲರನ್ನ ಮರಳು ಮಾಡಕಾಗಲ್ಲ ನಿಜ ಹೊರಗಡೆ ಬಂದೆ ಬರುತ್ತೆ ಅವತ್ ನಿಮ್ಮ ಬಣ್ಣ ಬಯಲಾಗುತ್ತೆ ಮೇಡಂ ಕ್ರೂರಿ ಕ್ರೂರಿ ನೀನು ಬನ್ನಿ ವಿಶ್ವರೂಪ ಏನು ಮಾತಾಡ್ತಾ ನಿಂತಿದ್ರೆ ನಮಗೂ ಮಿಂಕಿ ಹಿಡ್ಬಿಡ್ತಾಳೆ ಬನ್ನಿ ಕೇ ನಾನು ಏನು ಮಾಡೇ ಇಲ್ಲ ಸುಮ್ ಸುಮ್ನೆ ನನಗೆ ಬೈತಾ ಇದ್ದಾರೆ ಏನಾದರೂ ಮಾಡಿದ್ರು ಬಯಸ್ಕೊತೀನಿ ಮಾಡಲಿಲ್ಲ ಅಂದ್ರು ಬಯಸ್ಕೊತೀನಿ ಸುಮ್ಮನೆ ಇದ್ರು ಬಯಸ್ಕೊತೀನಿ ನಾನು ಬಯಸ್ಕೊಳ್ಳೋದಕ್ಕೆ ಹುಟ್ಟಿದ್ದೀನಿ ಅಂತ ಕಾಣುತ್ತೆ ನನ್ನ ಕರ್ಮ ಸಾಕು ಬಿಡು ಇನ್ನ ಎಷ್ಟು ಅಳ್ತೀಯ ಸಾಕು ಅಂದ ತಕ್ಷಣ ನಿಂತ್ಕೊಂಡ ಬಿಡ್ತಾ ಇಯಳು ಒಂದು ಕೆಲಸ ಮಾಡ ಅದಕ್ಕೊಂದು ಟ್ಯಾಪ್ ಫಿಕ್ಸ್ ಮಾಡ್ಬಿಡೋಣ ಆಫ್ ಮಾಡತರ ಸಾಕು ಅನ್ನಿಸಿದಾಗ ಅದನ್ನ ತಿರುಗಿಸ್ಬಿಟ್ಟು ಆಫ್ ಮಾಡ್ಬಿಡೋಣ ಆಗ್ನಿಲ್ಲತ್ತ ನಾನು ಅಳ್ತಿದ್ದೀನಿ ನಿಮಗೆ ತಮಾಷೆನಾ ನಾನು ತಮಾಷೆನೇ ಮಾಡಿದ್ದು ನಂಗೆ ಗೊತ್ತು ನೀವು ಅನ್ಕೋತೀರಾ ಇವಳು ಚಿಕ್ಕ ಹುಡುಗಿ ಇವಳಿಗೆ ಏನು ಗೊತ್ತಿಲ್ಲ ಇವಳು ಏನು ಹೇಳಿದ್ರು ನಂಬಿಡ್ತಾಳೆ ಅಂತ ನಾನು ಚಿಕ್ಕವಳಲ್ಲ ನಾನು ಯಾವಾಗ ಆತರ ಹೇಳ್ದೆ ಬಾಯಿ ಬಿಟ್ಟೆ ಅಂತ ಹೇಳಿಲ್ಲ ನಿಮ್ಮ ಕಣ್ಣಲ್ಲಿ ನನಗೆ ಕಾಣ್ತಿದೆ ನನಗೆ ಗೊತ್ತಾಗುತ್ತೆ ಓ ಹಾಗಾದ್ರೆ ನನ್ನ ಕಣ್ಣಲ್ಲಿ ಏನಿದ್ರು ನಿನಗೆ ಗೊತ್ತಾಗ್ಬಿಡುತ್ತಾ ಹೌದು ಮತ್ತೆ ನಾನೇನು ದಡ್ಡಿ ನಾ ಗೊತ್ತಾಗದೆ ಇರೋಕ್ಕೆ ನೀವೇನು ಹೇಳ್ದೇನೆ ನಿಮ್ಮ ಉಸಿರಾಡ್ದಲ್ಲೇ ನನಗೆ ನೋಡಿ ನೀವು ಮಾತಾಡ್ತಾ ಮಾತಾಡ್ತಾ ನಾನು ಅಳುನೆ ಮರ್ಸ್ಬಿಟ್ರಿ ನಿನಗೆ ಏನು ಹೇಳಬೇಕು ಅಂತಾನೆ ಅರ್ಥ ಆಗಲ್ಲ ಕಾರ್ಗೆ ಒಂದಿಟ್ಟು ಡೀಸೆಲ್ ಹಾಕ್ಸಿದ್ರೆ 15 ಕಿಲೋಮೀಟರ್ ಮೈಲೇಜು ಅಂತ ಲೆಕ್ಕಾಚಾರ ಇರುತ್ತೆ ಆದರೆ ಈ ಹೆಣ್ಮಕ್ಳು ಕಣ್ಣೀರಿಗೆ ಆ ಥರದ್ದು ಯಾವ ಲೆಕ್ಕಾಚಾರನೇ ಇಲ್ವಾ ನೋಡಿ ನೋಡಿ ನಿಮ್ಮ ನನ್ನ ಜೊತೆ ಎಲ್ಲ ಲೇಡೀಸ್ನೂ ಆಡ್ಕೋತಾ ಇದ್ದೀರಾ ನಿಮಗೆ ನಾನು ಜೋಕರ್ ಥರ ಕಾಣಿಸ್ತಿದ್ದೀನಿ ಅಲ್ಲ ಮೊಬೈಲ್ ಸುಟ್ಟೋಗಿದೆ ಅಂತ ನಾನೇನು ಹೇಳ್ತಿದ್ರೆ ನಿಮಗೆ ತಮಾಷೆ ಲೀಲಾ ಮೊಬೈಲ್ ಸುಟ್ಟೋಗಕ್ಕೆ ಸಾಧ್ಯನೇ ಇಲ್ಲ ಯು ನೋ ವಾಟ್ ಈ ಮೊಬೈಲು ಲ್ಯಾಪ್ಟಾಪು ಟ್ಯಾಬು ಇವೆಲ್ಲ ಗ್ಯಾಜೆಟ್ಸ್ಗಳು ಇದರಲ್ಲಿ ಲೀಥಿಯಂ ಬ್ಯಾಟ್ರಿ ಅಂತ ಇರುತ್ತೆ ಅದು ಓವರ್ ಹೀಟ್ ಆದಾಗ ಬರ್ಸ್ಟ್ ಆಗುತ್ತೆ ಬರ್ನ್ ಆಗುತ್ತೆ ನೀನು ಟಿ ವಿ ಪೇಪರ್ಗಳೆಲ್ಲ ನೋಡಿಲ್ವಾ ನೀನು ಅಂದರೆ ಚಾರ್ಜ್ಗೆ ಹಾಕಿರೋ ಮೊಬೈಲ್ ಬ್ಲಾಸ್ಟ್ ಆಗೋಯ್ತು ಸುಮ್ಮನೆ ಇಟ್ಟಿದ್ದ ಮೊಬೈಲು ಬೆಂಕಿ ಹತ್ಕೊಂಡ್ಬಿಡ್ತು ಅಂತ ಹಾಗೆ ಅದನ್ನು ಯಾರು ಸುಟ್ಟಿದಕ್ಕೆ ಸಾಧ್ಯ ಇಲ್ಲ ಆಯಿತು ಆದರೆ ನನ್ನ ಫೋನಿಗೆ ಯಾರೂ ಬೆಂಕಿ ಹಚ್ಚಬಾರ್ದಾಗಿತ್ತು ಇದು ನಿಮ್ಮ ನನಗೆ ಕೊಟ್ಟಿದ್ದ ಗಿಫ್ಟು ನಂಗೆ ಎಷ್ಟು ಸ್ಪೆಷಲ್ ಗೊತ್ತಾ ಬೇಕಿದ್ರೆ ನನಗೆ ಬೆಂಕಿ ಹತ್ತಿ ನಾನೇ ಸುಟ್ಟೋ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.